ನಮ್ಮ ಮಂಡ್ಯದ ಗಂಡು ಅಂಬರೀಷಣ ಒಂದು ಸುದ್ದಿ ಮೀಡಿಯವರು ಒಂದು ಪ್ರಶ್ನೆ ಮಾಡ್ತಾರೆ ಅಂಬರೀಷಣ ಅಂಬರೀಷ್ ಅವರೇ ನೀವು ಎಂ ಪಿ ಆಗಿದ್ದಾಯ್ತು ಮಿನಿಸ್ಟರ್ಲ್ಲ ಆದ್ರಿ ಸೆಂಟ್ರಲ್ ಮಿನಿಸ್ಟರ್ ಆದ್ರಿ ನಿಮ್ಮ ಮಗ ಯಾವಾಗ ರಾಜಕೀಯಕ್ಕೆ ಅಂತ ಅಂಬರೀಷಣ್ಣ ಹೇಳೋದು ಒಂದೇ ಒಂದು ಗೋಲ್ಡನ್ ವರ್ಡು ಮನೆ ಮಕ್ ಮ ಮನೆ ಲೆಕ್ಕಾಚಾರದಲ್ಲಿ ನಾನು ಎಂ ಪಿ ಆಗಿದ್ದಾಯ್ತು ನನ್ನ ಮಗ ಬೇಡ ಪಕ್ಕದ ಮನೆ ಮಕ್ಕಳು ಎಂ ಪಿ ಎಮ್ ಎಲ್ ಎ ಆಗಬೇಕು ಅದಕ್ಕೋಸ್ಕರ ನಾವು ಕೆಲಸ ಮಾಡ್ತೀವಿ ಅಂತೇಳಿ ನಮ್ಮ ಅಂಬರೀಷಣ್ಣ ಹೇಳ್ತಾರೆ ಇವತ್ತಿನ ರಾಜಕೀಯದಲ್ಲಿ ಒಬ್ರು ಅಂತ ಈಗ ಬಾಯಿ ಹೇಳಿ ಅವ್ರ ಆದ್ರೆ ಅವ್ರ ಮಕ್ಕಳಾಗಬೇಕು ಮಗಳಾಗಬೇಕು ಮೊಮ್ಮಕ್ಕಳಾಗಬೇಕು ಆಗಬೇಕು ಗರ್ಲ್ ಫ್ರೆಂಡ್ ಆಗಬೇಕು ಬಾಯ್ ಫ್ರೆಂಡ್ ಆಗಬೇಕು ಈ ತರ ಒಂದು ಸಮಾಜದಲ್ಲಿ ಬದುಕ್ತಾ ಇದ್ದೀವಿ ಅಂಬರೀಷಣ್ಣವ್ರೆ ಹೇಳದಂತ ಮಾತು ಏನು ನಮ್ಮ ನಮ್ಮನೇಲಿ ಇನ್ ಯಾರು ರಾಜಕೀಯಕ್ಕೆ ಬೇಡ ನಾನೇ ಲಾಸ್ಟು ಅಂತ ಅದು ಯಾಕೋ ಗೊತ್ತಿಲ್ಲ ಸುಮಲತಾ ಅಂಬರೀಷೋ ಆ ಫೀಲಿಂಗ್ ಅರ್ಥ ಮಾಡ್ಕೊಂಡಿಲ್ಲ ನೋಡ್ರಿ ಜೊತೆಲಿರೋದ್ ಇಂಪಾರ್ಟೆಂಟ್ ಅಲ್ಲ ಸು ಸುಮಲತಾ ಅಂಬರೀಷ್ ಅವ್ರ ಜೊತೆಲಿ ಇದ್ರು ಜೀವನ ಮಾಡಿದ್ದಾರೆ ಆದ್ರೆ ಅಂಬರೀಷ್ ಅವರನ್ನ ರಾಜಕೀಯವಾಗಿ ನಿಜವಾಗ್ಲು ಅರ್ಥ ಮಾಡ್ಕೊಂಡಿದಾರ ಅರ್ಥ ಮಾಡ್ಕೊಂಡಿದ್ರೆ ಸುಮಲತಾ ಅಂಬರೀಷ್ ರಾಜಕೀಯಕ್ಕೆ ಬರ್ತಾ ಇರ್ಲಿಲ್ಲ ಕಾರಣ ಯಾಕೆ ಅಂತಂದ್ರೆ ಸ್ವತಃ ಅಂಬರೀಷ್ ಅನ್ನ ಹೇಳಿದಾರೆ ನಮ್ಮ ಮನೆಯಲ್ಲಿ ರಾಜಕೀಯಕ್ಕೆ ಯಾರು ಬೇಡ ನನ್ನ ಮಗನೂ ಬೇಡ ಪಕ್ಕದ ಮನೆಯವನಾಗ್ಲಿ ಅಂತ ಪಕ್ಕದ ಮನೆಯವನಾಗ್ಲಿ ಅಂತ ಏನಾದ್ರು ನಿಜವಾಗ್ಲು ಸುಮಲತಾ ಅಂಬರೀಷ್ ಅರ್ಥ ಮಾಡ್ಕೊಂಡಿದ್ರೆ ಕಂಟೆಸ್ಟ್ ಮಾಡ್ತಾ ಇರಲಿಲ್ಲ ಏನೋ ಅದು ಅವರ ವೈಯಕ್ತಿಕ ಅಭಿಪ್ರಾಯ ಈ ಮಾತಾನೇ ಹೇಳುತ್ತಾ ಅಂಬರೀಷಣ ಅಂತ ರಾಜಕಾರಣಿಗಳು ನಮ್ಮ ಮಂಡ್ಯದ ಗಂಡು ಅಂಬರೀಷಣ ಒಂದು ಸುದ್ದಿ ಅವರು ಒಂದು ಪ್ರಶ್ನೆ ಮಾಡ್ತಾರೆ ಅಂಬರೀಷಣ ಅಂಬರೀಷ್ ಅವರೇ ನೀವು ಎಂ ಪಿ ಆಗಿದ್ದಾಯಿತು ಮಿನಿಸ್ಟರ್ ಎಲ್ಲ ಆದ್ರಿ ಸೆಂಟ್ರಲ್ ಮಿನಿಸ್ಟರ್ ಆದ್ರಿ ನಿಮ್ಮ ಮಗ ಯಾವಾಗ ರಾಜಕೀಯಕ್ಕೆ ಅಂತ ಅಂಬರೀಷಣ ಹೇಳೋದು ಒಂದೇ ಒಂದು ಗೋಲ್ಡನ್ ವರ್ಡ್ ನಮ್ಮನೆ ಮಕ್ ನಮ್ಮನೆ ಲೆಕ್ಕಾಚಾರದಲ್ಲಿ ನಾನು ಎಂ ಪಿ ಆಗಿದ್ದಾಯ್ತು ನನ್ನ ಮಗ ಬೇಡ ಪಕ್ಕದ ಮನೆ ಮಕ್ಕಳು ಎಂ ಪಿ ಎಮ್ ಎಲ್ ಎ ಆಗಬೇಕು ಅದಕ್ಕೋಸ್ಕರ ನಾವು ಕೆಲಸ ಮಾಡ್ತೀವಿ ಅಂತೇಳಿ ನಮ್ಮ ಅಂಬರೀಷಣ ಹೇಳ್ತಾರೆ ಇವತ್ತಿನ ರಾಜಕೀಯದಲ್ಲಿ ಒಬ್ರು ಅಂತವ್ರಿಗೆ ಬಾಯಿ ತಿಳ್ಸಿರಿ ಅವ್ರ ಅವ್ರ ಮಕ್ಕಳಾಗಬೇಕು ಮಗಳಾಗಬೇಕು ಮೊಮ್ಮಕ್ಕಳಾಗಬೇಕು ತಮ್ಮನ್ನ ಆಗಬೇಕು ಗರ್ಲ್ ಫ್ರೆಂಡ್ ಆಗಬೇಕು ಬಾಯ್ ಫ್ರೆಂಡ್ ಆಗಬೇಕು ಈ ತರ ಒಂದು ಸಮಾಜದಲ್ಲಿ ಬದುಕ್ತಾ ಇದ್ದೀವಿ ಅಂಬರೀಷಣ್ಣ ಮಾತು ಏನು ಅಂತಂದ್ರೆ ನಮ್ಮ ಮನೇಲಿ ಇನ್ಯಾರು ರಾಜಕೀಯಕ್ಕೆ ಬೇಡ ನಾನೇ ಲಾಸ್ಟ್ ಅಂತ ಅದ್ ಯಾಕೋ ಗೊತ್ತಿಲ್ಲ ಸುಮಲತಾ ಅಂಬರೀಷ್ ಆ ಫೀಲಿಂಗ್ ಅರ್ಥ ಮಾಡ್ಕೊಂಡಿಲ್ಲ ನೋಡ್ರಿ ಇರೋದು ಇಂಪಾರ್ಟೆಂಟ್ ಅಲ್ಲ ಸು ಸುಮಲತಾ ಅಂಬರೀಷ್ ಅವರು ಜೊತೆಲಿ ಇದ್ರು ಜೀವನ ಮಾಡಿದ್ದಾರೆ ಆದ್ರೆ ಅಂಬರೀಷ್ ಅವರನ್ನ ರಾಜಕೀಯವಾಗಿ ನಿಜವಾಗ್ಲೂ ಅರ್ಥ ಮಾಡ್ಕೊಂಡಿದಾರ ಅರ್ಥ ಮಾಡ್ಕೊಂಡಿದ್ರೆ ಸುಮಲತಾ ಅಂಬರೀಷ್ ರಾಜಕೀಯಕ್ಕೆ ಬರ್ತಾ ಇರ್ಲಿಲ್ಲ ಕಾರಣ ಯಾಕೆ ಅಂತಂದ್ರೆ ಸ್ವತಃ ಅಂಬರೀಷಣನ್ ಹೇಳಿದರೆ ನಮ್ಮ ಮನೆಯಲ್ಲಿ ರಾಜಕೀಯಕ್ಕೆ ಯಾರು ಬೇಡ ನನ್ನ ಮಗನೂ ಬೇಡ ಪಕ್ಕದ ಮನೆಯವನಾಗ್ಲಿ ಅಂತ ಪಕ್ಕದ ಮನೆಯವನಾಗ್ಲಿ ಅಂತ ಏನಾದರೂ ನಿಜವಾಗ್ಲೂ ಸುಮಲತಾ ಅಂಬರೀಷ್ ಅರ್ಥ ಮಾಡ್ಕೊಂಡಿದ್ರೆ ಕಂಟೆಸ್ಟ್ ಮಾಡ್ತಾ ಇರ್ಲಿಲ್ಲ ಏನೋ ಅದು ಅವರ ವೈಯಕ್ತಿಕ ಅಭಿಪ್ರಾಯ ಈ ಮಾತನ್ನ ಹೇಳುತ್ತಾ ಅಂಬರೀಷಣ ಅಂತ ಅಹ್ ರಾಜಕಾರಣಿಗಳು